ಹೋಟೆಲ್ ಫುಡ್ ಪ್ರಿಯರಿಗೆ ದರ ಏರಿಕೆಯ ಶಾಕ್ ಈಗ ಕಾದಿದೆ. ಬೆಲೆ ಹೆಚ್ಚಳಕ್ಕೆ ಹೋಟೆಲ್ ಮಾಲೀಕರಿಂದ ತೀರ್ಮಾನಿಸಲಾಗಿದೆ ಅನ್ನೋದು ಸದ್ಯದ ಮಾಹಿತಿ. ಇವತ್ತು ಹೋಟೆಲ್ ಮಾಲೀಕರ ಸಂಘದಿಂದ ಮಹತ್ವದ ಸಭೆ ಕೂಡ ನಡೆಯಿತು. ಅಡುಗೆ ಸಾಮಗ್ರಿ LPG ದರ ಹೆಚ್ಚಳವಾದಂಥ ಹಿನ್ನೆಲೆಯಲ್ಲಿ ಈ ಬೆಲೆ ಏರಿಕೆ ಇಲ್ಲಿ ಪ್ರಮುಖ ಕಾರಣ ಆಗಿದೆ. ಕಾಫಿ ತಿಂಡಿ ಬೆಲೆ 10% ಏರಿಕೆ ಸಾಧ್ಯತೆ ಇದೆ ಅನ್ನೋದು ನಮಗೆ ಸಿಗ್ತಾ ಇರುವಂತಹ ಸುದ್ದಿ. ಓಕೆ, ಈಗ ಹೋಟೆಲ್ ಮಾಲೀಕರ ಆಗ್ರಹ ಏನು, ಯಾಕೆ ಹೆಚ್ಚಳ ಮಾಡಬೇಕು ಅಂತ ನೋಡ್ತಾ ಹೋಗೋದಾದರೆ, ಹಾಲು, ತುಪ್ಪ, ಬೆಣ್ಣೆ ಹಾಗೂ ಇತರೆ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಳ ಆಗದಂಥ ಹಿನ್ನೆಲೆಯಲ್ಲಿ ತಿಂಡಿ ಊಟದ ಬೆಲೆ ಕೂಡ ಸಹಜವಾಗಿ ಹೆಚ್ಚಳ ಮಾಡೋದು ಇಲ್ಲಿ ಅನಿವಾರ್ಯ ಅನ್ನೋ ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ದರ ಹೆಚ್ಚಳದಿಂದ ಹೋಟೆಲ್ ಉದ್ಯಮದ ಮೇಲೆ ತೀವ್ರ ಹೊಡೆತ ಉಂಟಾಗಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗೆ ಬಳಕೆ ಆಧಾರದ ಮೇಲೆ ಪ್ರತಿ ಸಿಲಿಂಡರ್ಗೆ ಕನಿಷ್ಠ 150 ರೂಪಾಯಿಂದ ಗರಿಷ್ಠ 250 ರೂಪಾಯಿವರೆಗೆ ಕೂಡ ವಿನಾಯಿತಿ ಇದೆ. ಕಳೆದ 6-7 ತಿಂಗಳಿಂದ ಈ ವಿನಾಯಿತಿ ಹೋಟೆಲ್ ಉದ್ಯಮಕ್ಕೆ ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಮೇಲೆ ಏನು ಒತ್ತಡ ಹೇರಿದ ಬಳಿಕ ಅಡುಗೆ ಅನಿಲ ಸಿಲಿಂಡರ್ ದರವನ್ನು ಸ್ವಲ್ಪ ಕಡಿಮೆ ಮಾಡಿದರು. ಎಷ್ಟು ಕಡಿಮೆ ಮಾಡಿದರು, 91.50 ರೂಪಾಯಿ ಅಷ್ಟು ಕಡಿಮೆ ಮಾಡಲಾಯಿತು. ಕಟ್ಟಡ ಬಾಡಿಗೆ, ಕೂಲಿ ಕಾರ್ಮಿಕರ ವೇತನ, ವಿದ್ಯುತ್, ನೀರು, ಆಮೇಲೆ ಫುಡ್ ಪ್ಯಾಕಿಂಗ್, ಕ್ಲೀನಿಂಗ್ ದರ ಏರಿಕೆ ಆಗಿರುತ್ತೆ. ಹೀಗಾಗಿ ನಾವು ಬದುಕಬೇಕಲ್ಲ ಸ್ವಾಮಿ, ಅದಕ್ಕೆ ಕಾರಣ ರೇಟ್ ಜಾಸ್ತಿ ಮಾಡಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ದರ ಏರಿಕೆಯ ಬರೆ ಗ್ರಾಹಕರಿಗೆ ಫಿಕ್ಸ್ ಅನ್ನೋದು ಇಲ್ಲಿ ಗಮನಿಸಬೇಕಾದಂಥ, ಮನಗಾಣಬೇಕಾದಂಥ ವಿಚಾರ. ಕಳೆದ ವರ್ಷದಲ್ಲಿ 2 ಬಾರಿ ಹೋಟೆಲ್ ಫುಡ್ ಏರಿಕೆ ಆಗಿರೋದನ್ನು ಕೂಡ ನಾವು ಸ್ಮರಿಸಬಹುದು. ಈ ವರ್ಷ ಮತ್ತೆ ಕುಂಟು ನೆಪ ಕೊಟ್ಟು ಹೋಟೆಲ್ ತಿಂಡಿ ಮೇಲೆ ಬೆಲೆ ಹೆಚ್ಚಳ ಆಗೋದು ಸದ್ಯಕ್ಕೆ ಗ್ಯಾರಂಟಿ ಅನ್ನೋದು ನಮ್ಮ ಅಪ್ಡೇಟ್.